ರಾಮಲಿಂಗಾ ರೆಡ್ಡಿ ಹೇಳ್ದಂಗೆ ಈಗ ಬಡದಾಡ್ತೀವಲ್ಲ, ಈ ನಾವು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, ಎಲ್ಲ ಹೆಣ್ಮಕ್ಳಿಗೂ ಫ್ರೀ ಬಸ್ಸು, 10 ಕೆಜಿ ಅಕ್ಕಿ, ತಿಂಗಳಿಗೆ 2,000 ರೂಪಾಯಿ ಅಕ್ಕಿ ಎಲ್ಲಿ ಸಿಗ್ತದೆ ಹೇಳಿ, ಯಾರು ಕೊಡ್ತಾರೆ ಹೇಳಿ? 2,000 ರೂಪಾಯಿ ಅವ್ರ ಅಕೌಂಟ್ಗೆ 1,10,000,000 ಮಹಿಳೆಯರಿಗೆ ನೇರವಾಗಿ ಅವ್ರ ಕುಟುಂಬಕ್ಕೆ ತಲುಪುವಂಥ ಕೆಲಸ ಇವತ್ತು ಆಗಿದೆಯಲ್ಲ, ಎಲ್ಲಿ ಒಂದು ಮಾಡ್ಲಿಕ್ಕೆ ಸಾಧ್ಯ? 4-5 ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿ ಇನ್ನೊಂದು ಡಿಸೆಂಬರ್ ಅಷ್ಟಕ್ಕೆ ಮಾಡ್ತೀವಿ. ಇದನ್ನು ಈಗ ತಾನೇ ಹೊರಟಿವ್ ನನಗೆ ಹೇಳ್ತಾ ಇದ್ರು ಸ್ಟೇಜ್ ಮೇಲೆ, ನಿನ್ನೆ ರಾಜಸ್ಥಾನದಲ್ಲೆಲ್ಲ ಹೇಳ್ತಾ ಇದ್ರು, ನೀ ಕೊಟ್ಟು A to D ಇಡೀ ದೇಶನೇ ಎಲ್ಲರೂ ನೋಡ್ತಾರೆ. ಇವತ್ತು ನೋಡಿ, ತಮಿಳ್ನಾಡು ಚೀಫ್ ಮಿನಿಸ್ಟರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರೆ, 1,000 ಕೊಡ್ತೀನಿ ಅಂತ ಇವತ್ತು ಕೊಟ್ಟಾರೆ. ಆ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ರು ಎಲ್ಲ ಬರ್ಬಾತ್ ಆಗೋಯ್ತದೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಸೊ ಬರ್ಬಾತ್ ಆಗೋಯ್ತಾರೆ ಅಂತ. ಹಂಗಂತ ಈಗ ನೀವು ತಿರ್ಗಾಗಿ ಪಾರ್ಲಿಮೆಂಟ್ಗೆ BJP ಓಟ್ ಹಾಕಿದ್ರೆ ಹಂಗಾದ್ರೆ ನಿಮ್ದೆಲ್ಲ ವಜಾ ಮಾಡ್ಲಿಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಡೋಂಟ್ ವರಿ, ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ನಾವು ವಜಾ ಮಾಡೋಕ್ಕೆ 2,000 ಏನು ಮಾತು ಕೊಟ್ಟಿದ್ದೀವಿ, ಈ ಕಾರ್ಯಕ್ರಮ ಮುಂದುವರಿತದೆ, ಈ ಕಾರ್ಯಕ್ರಮ ರಕ್ಷಣೆ ಇರ್ತದೆ, ಇದನ್ನು ಕಾಪಾಡ್ಕೊಂಡು ಹೋಗುವಂಥ ಕೆಲಸ ನೀವು ಮಾಡಬೇಕು. ಸೊ ನಿಮ್ಗೊಂದು ದೊಡ್ಡ ಶಕ್ತಿ, ನಮ್ಮ ಗ್ಯಾರಂಟಿ, ನಮ್ಮ ಪಕ್ಷ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ನಾವು ಕೊಡಬೇಕಾಗಿದೆ, ಆ ದಿಟ್ಟಿನಲ್ಲಿ ನೀವೆಲ್ಲ ಸೇರಿ ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳಿ ನಿಮಗೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಬಿಡಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಒಂದು ಕಡೆ ಸೈಡ್ಗಿಡಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಭಾರತ್ ಜೋಡೋ ಭವನದಲ್ಲಿ ಇವತ್ತು ವಿವಿಧ ಪಕ್ಷದಿಂದ ತಾವೆಲ್ಲ ಬಂದಿದ್ರು ಕೂಡ ನಿಮ್ಮನ್ನ ಹೃದಯ ತುಂಬಿ ಕಾಂಗ್ರೆಸ್ ಪಕ್ಷ ಸ್ವಾಗತ ಮಾಡ್ತಾ ಇದೆ, ನಿಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಒಟ್ಟಿಗೆ ಸೇರೋಣ, ಚರ್ಚೆ ಮಾಡೋಣ, ಕೆಲಸ ಮಾಡೋಣ, ನಿಮ್ಗೆ ಯಶಸ್ಸಾಗ್ಲಿ. ಯಾರ ಎದುರಿಕೆಗೂ ತಾವು ಎದುರ್ಕೊಳ್ಬೇಕಾದಿಲ್ಲ, ನಾನೇನಾದ್ರು ಎದುರ್ದ್ನ ಯಾರಿಗೂ ಎದುರ್ಕೊಳ್ಳಿಲ್ಲ. ನಿಮ್ಮ ಜೊತೆ ಇಷ್ಟೇ ಧೈರ್ಯದಿಂದ ನಾನು ರಾಮಲಿಂಗಾರೆಡ್ಡಿಯವರು, ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಸೇರಿ ನಿಮ್ಮ ಕೈಯನ್ನು ಬಲಪಡಿಸುವಂಥ ಕೆಲಸ ಮಾಡ್ತೇವೆ. 20-21 ತಾರೀಕು ಇನ್ನೊಂದು ಸೀರೀಸ್ ಇದೆ, ಕೆಲವರಿಗೆಲ್ಲ ಉತ್ತರ ಕೊಡಬೇಕಾಗಿದೆ. ನಾನು ಉತ್ತರ TV ಕೊಡೋದಿಲ್ಲ, ಸೀರೀಸಲ್ಲಿ ಉತ್ತರವನ್ನು ಕೊಡ್ತೇನೆ, ಆಮೇಲೆ ಮಾತಾಡ್ತೀನಿ. ನಮಸ್ಕಾರ.